ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಯರ ಖಾತೆಗೆ 20,000 ರೂಪಾಯಿ ಹಣ ಜಮೆ ಆಗಿರುವಂಥದ್ದು. ಇದು ಇವತ್ತು ಜಮೆ ಆಗಿದೆ. ಇದು ಈಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ. ಈ ವಿಡಿಯೋನ ನೋಡ್ತಾ ಇರೋರು ಪ್ರತಿಯೊಬ್ಬರು ಕೂಡ ಕೊನೆ ತನಕ ವಾಚ್ ಮಾಡಿ, ಯಾರು ಕೂಡ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಬೇಡಿ. ಪ್ರತಿಯೊಬ್ಬ ಫಲಾನುಭವಿಗಳು ಕೂಡ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ. ಇಲ್ಲಿ ಈ 20,000 ರೂಪಾಯಿ ಹಣ ನೀವು ಹೇಗೆ ಪಡ್ಕೊಳ್ಬೇಕು, ಇದು ಗೃಹಲಕ್ಷ್ಮಿ ಕೊಡೆಯಿಂದನೇ ಬಂದಿರುವಂಥದ್ದು, ಯಾವುದೇ ಬೇರೆ ಯೋಜನೆ ಅಲ್ಲ. ವೀಕ್ಷಕರೇ, ನಿಮಗೆಲ್ಲರಿಗೂ ಕೂಡ ಗೊತ್ತು, ಕಾಂಗ್ರೆಸ್ಸಿನ ಅತಿದೊಡ್ಡ ಯೋಜನೆ ಅಂತಂದರೆ ಅದು ಗೃಹಲಕ್ಷ್ಮಿ ಯೋಜನೆ. ಈ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಇದೀಗ ಡಬಲ್ ಧಮಾಕ ಬಂದಿದೆ ಮಹಿಳೆಯರೇ. ಮಹಿಳೆಯರ ಖಾತೆಗೆ ಇಲ್ಲಿ ಬರೋಬ್ಬರಿ 20,000 ರೂಪಾಯಿ ಹಣ ಇಲ್ಲಿ ಸೇಮ್ ಟೈಮಿಗೆ ಕ್ರೆಡಿಟ್ ಆಗಿರುವಂಥದ್ದು. ಇದು ಇವತ್ತೇ ಕ್ರೆಡಿಟ್ ಆಗಿರುವಂಥದ್ದು. ಇದರ ಪ್ರೂಫನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ಟೋಟಲ್ ಆಗಿ ಹೇಳಬೇಕು ಅಂತಂದರೆ ಇದು ತುಂಬ ಅಂತಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ. ಯಾವ ಮಹಿಳೆಯರು ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ವಾಚ್ ಮಾಡಿ. ಇಲ್ಲಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಈ 20,000 ರೂಪಾಯಿ ಹಣ ನೀವು ಯಾವ ರೀತಿ ಪಡ್ಕೊಳ್ಬೇಕು ಎಲ್ಲ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ತೇನೆ. ಸೊ ಇದಕ್ಕೆ ಲಾಸ್ಟ್ ಡೇಟ್ ಇರುತ್ತಾ ಏನು, ಇದು ಪ್ರಿಂಟು ಪ್ರಿಂಟು ಒಂದು ವಿವರಣೆ ಜೊತೆಗೆ ನಾನು ನಿಮಗೆ ಹೇಳ್ತೇನೆ. ಸೊ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಲ್ಲ, ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ. ಇಲ್ಲಿ ನಮ್ಮದು ಒಂದು ಏನು ಗೋಲ್ ಅಂತಂದರೆ, ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ಮಹಿಳೆಯರು ಈ ವಿಡಿಯೋನ ನೋಡಬೇಕು. ಯಾರು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿದ್ದೀರಾ ಅವರಂತೂ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಬೇಕು. ಅದೊಂದು ನಮ್ಮದು ದೊಡ್ಡ ಗೋಲ್ ಅಂತಲೇ ಹೇಳ್ಬೋದು. ಸೊ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಇಲ್ಲಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ 20,000 ರೂಪಾಯಿ ಹಣವನ್ನು ನೀವು ಯಾವ ರೀತಿ ಪಡ್ಕೊಳ್ಬೇಕು ಎಲ್ಲ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ತೇನೆ. ವೀಕ್ಷಕರೇ, ಇವೆಲ್ಲವನ್ನು ತಿಳ್ಕೊಳ್ಳೋಣ. ಇವೆಲ್ಲವನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ಅಂತಂದರೆ ಚಿಕ್ಕ ರಿಕ್ವೆಸ್ಟು, ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ಫಲಾನುಭವಿಗಳು ಕೂಡ ಸಬ್ಸ್ಕ್ರೈಬ್ ಮಾಡಬಹುದು. ಮಹಿಳೆಯರಂತೂ ಮಿಸ್ ಮಾಡಲೇಬೇಡಿ. ಸಾಕಷ್ಟು ಅಂತಂದರೆ ಸಾಕಷ್ಟು ವೀಡಿಯೋಸ್ಗಳನ್ನು ನಾವು ಡೈಲಿ ಮಹಿಳೆಯರಿಗೆ ಹೆಲ್ಪ್ಫುಲ್ ಆಗುವಂತಹ ಇನ್ಫಾರ್ಮೇಷನ್ಗಳನ್ನು ಕೊಡ್ತವೆ. ಸೊ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ. ಎಲ್ಲರೂ ಕೂಡ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬಹುದಾಗಿರುತ್ತೆ. ವೀಕ್ಷಕರೇ, ನಂದು ಇನ್ನೂ ಒಂದು ಏನು ರಿಕ್ವೆಸ್ಟಪ್ಪ ಅಂತಂದರೆ, ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಈಗಲೇ ಪಕ್ಕದಲ್ಲಿನೇ ಕಾಣುವಂತಹ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಯಾಕಂತಂದರೆ ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬ ಅಂತಂದರೆ ತುಂಬಾ ಇಂಪಾರ್ಟೆಂಟ್. ನಾವು ಕೂಡ ಒಂದು ವಿಡಿಯೋ ಮಾಡಬೇಕು ಅಂತಂದರೆ ಸಾಕಷ್ಟು ಶ್ರಮ ಪಟ್ಟಿರ್ತವೆ. ನಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಲೈಕ್ಸನ್ನು ನಾನು ಬಯಸ್ತಾ ಇದ್ದೇನೆ. ಸೊ ಏನು ಕೂಡ ಆಗೋದಿಲ್ಲ, ಪಕ್ಕದಲ್ಲಿನೇ ನಿಮ್ಮ ಎಡಗಡೆ ಸೈಡ್ ಒಂದು ಬಟನ್ ಕಾಣುತ್ತೆ ಲೈಕ್ ಬಟನ್, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಲೈಕ್ ಮಾಡಿ. ಇಲ್ಲಿ ನಾನು ನಿಮ್ಮಿಂದ ಇಲ್ಲಿ ಒಂದು 5,000 ಲೈಕ್ಸನ್ನು ಕೇಳ್ತಾ ಇದ್ದೇನೆ. ಸೊ 5,000 ಆಗೋದಿಲ್ಲ, ಅಟ್ಲೀಸ್ಟ್ ಒಂದು 3,000 ಲೈಕ್ಸ್ ಆದರೂ ಮಾಡಿ, ಒಂದು 3,000 ಲೈಕ್ಸ್ ಆದರೂ ಮಾಡಿ, ಪ್ರತಿಯೊಬ್ಬ ಫಲಾನುಭವಿಗಳು ಕೂಡ ಮಾಡಿ ಪ್ಲೀಸ್. ನಾವು ಕೂಡ ಒಂದು ವಿಡಿಯೋ ಮಾಡಬೇಕು ಅಂತಂದರೆ ಸಾಕಷ್ಟು ಶ್ರಮ ಪಟ್ಟಿರ್ತವೆ. ನಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಒಂದೇ ಒಂದು ಲೈಕನ್ನು ಕೇಳ್ತಾ ಇದ್ದಾನೆ. ಸೊ ಪಕ್ಕದಲ್ಲಿನೇ ಕಾಣುವಂತಹ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ. ಓಕೆ, ಇವಾಗ ನೇರವಾಗಿ ವಿಷಯಕ್ಕೆ ಬರ್ತೇನೆ. ಮಹಿಳೆಯರೇ, ನಿಮ್ಮ ಖಾತೆಗಳಿಗೆ ಬರೋಬ್ಬರಿ 20,000 ರೂಪಾಯಿ ಹಣ. ನೀವೆಲ್ಲರೂ ಕೂಡ ಕೇಳ್ಬೋದು, ಇಲ್ಲಿ ಇವರು ಪ್ರತಿ ತಿಂಗಳು 2,000 ರೂಪಾಯಿ ಹಣ ಕೊಡೋದನ್ನೇ ಕೊಡ್ತಾ ಇಲ್ಲ ಅವರು. ಇನ್ನು ನೀನು ನೋಡಿದರೆ 20,000 ರೂಪಾಯಿ ಹಣ ಜಮೆ ಆಗ್ತಾ ಇದೆಯಾ ಅಂತ ಹೇಳ್ಬೋದು ನೀವು. ನಿಮ್ಮ ತಲೆಯಲ್ಲಿ ಇದೆಲ್ಲರೂ ಕೂಡ ಕಾಮನ್ ಆಗಿ ಕೇಳ್ತಾರೆ. ಇದಕ್ಕೆ ಇಲ್ಲಿ ಒಂದು ಪ್ರೂಫನ್ನು ನಾನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೇನೆ. ಇಲ್ಲಿ ಒಂದು ಟೆಕ್ಸ್ಟ್ ಮೆಸೇಜ್ ಬಂತು ನಿನ್ನೆ ಗೃಹಲಕ್ಷ್ಮಿ ಅವರಿಗೆ, ಅಂತಂದರೆ ಒಬ್ಬ ಮನೆಯಲ್ಲಿರುವಂತಹ ಒಬ್ಬ ಯಜಮಾನಿಗೆ ಇದೊಂದು ಮೆಸೇಜ್ ಬಂತು. ಸೊ ಇವರು ಅದನ್ನು ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ನನಗೆ ಕಳಿಸಿದರು. ಈ ರೀತಿ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ನಮ್ಮ ಖಾತೆಗಳಿಗೆ ಜಮೆ ಆಗಿದೆ, ತುಂಬ ಧನ್ಯವಾದಗಳು ಸರ್ ಅಂತ ಅವರು ಒಂದು ಇನ್ಸ್ಟಾಗ್ರಾಮ್ನಲ್ಲಿ ನನಗೆ ಒಂದು ಮೆಸೇಜನ್ನು ಕಳಿಸಿದರು. ಸೊ ನನಗೂ ಕೂಡ ಆಶ್ಚರ್ಯ ಆಯಿತು, ಏನಪ್ಪ ಇದು 20,000 ರೂಪಾಯಿ ಹಣ ಕ್ರೆಡಿಟ್ ಆಗಿದೆ ಅಲ್ಲ ಅಂತ. ಸೊ ಅವ್ರಿಗೆ ನಾನು ಏನು ಹೇಳಿದೆ ಅಂತಂದರೆ, ಇದು ಗೃಹಲಕ್ಷ್ಮಿ ಯೋಜನೆಯ ಹಣ ಅನ್ನೋದು ಕನ್ಫರ್ಮ್ ಇಲ್ಲ, ಯಾಕಂತಂದರೆ ಇಷ್ಟೊಂದು ಹಣವನ್ನು ಇವರು ಕ್ರೆಡಿಟ್ ಮಾಡೋದಿಲ್ಲ. ಸೊ ನೀವು ಫಸ್ಟು ನಿಮ್ಮ ಬ್ಯಾಂಕ್ಗಳಲ್ಲಿ ಹೋಗಿಬಿಟ್ಟು ಕೇಳಿ, ಅಥವಾ ಇಲ್ಲಿ ನಿಮ್ಮ ಸೈಬರ್ ಸೆಂಟರ್ ಇರುತ್ತೆ, ಅಂತಂದರೆ ಗೊತ್ತಿಲ್ಲದೆ ಇರುವಂತಹ ಸೈಬರ್ ಸೆಂಟರ್ಗಳಿಗೆ ಹೋಗಬೇಡಿ. ನೀವು ರೆಗ್ಯುಲರ್ ಆಗಿ ಎಲ್ಲಾದರೂ ಹೋಗ್ತಾ ಇದ್ದರೆ ಅಲ್ಲಿ ಹೋಗಿಬಿಟ್ಟು ನೀವು ಕೇಳಿ ಅಂತ ನಾನು ಒಂದು ಇನ್ಫಾರ್ಮೇಷನನ್ನು ಅವ್ರಿಗೆ ತಿಳಿಸಿದೆ. ಅವರು ಅವಾಗ ಏನು ಹೇಳಿದರು ಅಂತಂದರೆ, ಸರ್ ಇದನ್ನು ನಾವು ಚೆಕ್ ಮಾಡಿಸಿದ್ದೇವೆ ಆಲ್ರೆಡಿ, ಚೆಕ್ ಮಾಡಿಸಿದಾಗ ಇದು ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದನೇ ಬಂದಿದೆ ಅಂತ ನನಗೆ ತಿಳಿಸಿದರು. ಸೊ ಟೆಕ್ಸ್ಟ್ ಮಾಡಿದರು. ಸೊ ಅದನ್ನು ಕೂಡ ನಾನು ಹಾಕಂದರೆ ಹಾಕ್ತಾನೆ. ಸೊ ಇದು ತುಂಬ ಅಂತಂದರೆ ತುಂಬಾ ಒಂದು ಆಶ್ಚರ್ಯ ಅನ್ನಿಸ್ತು ನನಗೂ ಕೂಡ. ಅವರು ಹೇಳಿದರು, ಸರ್ ನೀವು ಹೇಳಿದ್ರಿ ತಾನೇ ನಮಗೆ ಹಣ ಅನ್ನೋದು 20,000 ರೂಪಾಯಿ ಹಣ ಜಮೆ ಆಗಿದೆ ಅಂತ. ಸೊ ನನಗೂ ಆಶ್ಚರ್ಯ ಅನ್ನಿಸ್ತು, ಬಟ್ ಇದು ಇಷ್ಟೊಂದು ಬೇಗ ಬರುತ್ತಾ ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಈ 20,000 ರೂಪಾಯಿ ಹಣ. ಸೊ ಇವಾಗ ನಾನು ನಿಮಗೆ ಕನ್ಕ್ಲೂಷನ್ ಕೊಡ್ತಾನೆ, ಇವಾಗ 20,000 ರೂಪಾಯಿ ಹಣ ಯಾವ ರೀತಿ ಯಾರಿಗೆ ಬಂದು ಅಂತ ಗೊತ್ತಾಯಿತು. ಬಟ್ ಇವಾಗ ಯಾರಿಗೆ ಈ ಹಣ ಬಂತು, ಇದನ್ನು ಯಾಕೆ 20,000 ರೂಪಾಯಿ ಹಣ ಹಾಕಿದರು, ಇದು ನಮಗೂ ಕೂಡ ಬರುತ್ತಾ ನಿಮ್ಮ ತಲೆಯಲ್ಲಿ ಈ ರೀತಿ ಇವಾಗ ಕ್ವಶನ್ಸ್ಗಳು ಯೋಚನೆ ಬರ್ತಾ ಇರ್ತವೆ. ಸೊ ಇದನ್ನು ನಾನು ಇವಾಗ ಸಾಲ್ವ್ ಮಾಡ್ತಾನೆ, ಸರಿಯಾಗಿ ಕೇಳಿಸ್ಕೊಳ್ಳಿ. ಈ ಗೃಹಲಕ್ಷ್ಮಿ ಯೋಜನೆಯ ಗೃಹಿಣಿಯರಿಗೆ ಇಲ್ಲಿ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಹಣ ಇದು ಕಾಂಗ್ರೆಸ್ ಜಾರಿಗೆ ಮಾಡಿರುವಂಥದ್ದು. ಆದರೆ 20,000 ರೂಪಾಯಿ ಹಣ ಹೆಂಗೆ ಬಂತು ಅಂತ ನಿಮ್ಗೆ ಕೇಳೋದಾದರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಮಹಿಳೆಯರಿಗೂ ಕೂಡ ಡಬಲ್ ಧಮಾಕ. ಏನು ಧಮಾಕ ಅಂತ ನೋಡೋದಾದರೆ, ಇಲ್ಲಿ ನಿಮ್ಮ ಖಾತೆಗಳಿಗೆ ಅಂತಂದರೆ ಯಾರ್ಯಾರ ಖಾತೆಗಳಿಗೆ ಅಂತಂದರೆ, ಇಲ್ಲಿ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರ ಖಾತೆಗೂ ಕೂಡ ಇದು ಅಪ್ಲೈ ಆಗುತ್ತೆ. ಏನು ಅಪ್ಲೈ ಆಗುತ್ತೆ ಅಂತಂದರೆ,
ಇಲ್ಲಿ ಇವರು ಕೊಟ್ಟಿರುವಂತಹ ಒಂದು ವರದಿ ಪ್ರಕಾರ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಮಹಿಳೆಯರಿಗೆ ಅಂತಂದರೆ ಇನ್ನೂ ಕೂಡ 30-40% ಮಹಿಳೆಯರಿಗೆ ಯಾವುದೇ ರೀತಿ ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಹಾಕಿರಲಿಲ್ಲ. ಅಂಥವರಿಗೆ 1-10 ಕಂತಿನ ಹಣವನ್ನು ಒಂದೇ ಬಾರಿಗೆ ಕ್ರೆಡಿಟ್ ಮಾಡಿರುವಂಥದ್ದು ಒಂದು ಆಶ್ಚರ್ಯಕರ ಒಂದು ವಿಷಯವಾಗಿದೆ. ಹೌದು ವೀಕ್ಷಕರೇ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ನಮಗೆ ಒಂದು ಕಂತಿನ ಹಣ ಬಂದೇ ಇಲ್ಲ, ಇದು ಎಲ್ಲರಿಗೂ ಕೂಡ ಬರ್ತಾ ಇದೆ. ಸೊ ನಾವು ಇದಕ್ಕೆ ಅರ್ಹತೆಯನ್ನು ಹೊಂದಿದ್ದೇವೆ, ಆದರೆ ನಮಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ 1 ರೂಪಾಯಿ ಕೂಡ ಬಂದಿಲ್ಲ ಅನ್ನೋರಿಗೆ ಇದೊಂದು ಭರ್ಜರಿ ಮೇಲೆ ಭರ್ಜರಿ ಗುಡ್ ನ್ಯೂಸ್. ಯಾರಾದರೂ ಹಿಂಗೆ ಅಂತಿದ್ರು ಅಂತಂದರೆ ಮೊದಲಿಗೆ ಅವ್ರಿಗೆ ನೀವು ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ತಿಳಿಸಿ ಹೀಗೆ ಅಂತೆ. ಸೊ ಇಲ್ಲಿ ನಾನು ಏನು ಹೇಳಿದ್ದೆ ಅಂತಂದರೆ ಇವ್ರಿಗೆ ಏನು ಇವ್ರಿಗೆ 20,000 ರೂಪಾಯಿ ಹಣ ಬಂದಿತ್ತಲ್ಲ, ಸೊ ನಾನು ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ, ಅದೇನು ತಿಳಿಸಿದ್ದೆ ಅಂತ ಅದು ನಾನೇ ಕೇಳಿದೆ ಅವ್ರನ್ನ. ಸೊ ನೀವೇ ಹೇಳಿದ್ರಲ್ಲ ಸರ್ ರೀಅಪ್ಲಿಕೇಶನ್ ಹಾಕು ಅಂತ, ಅದಕ್ಕೆ ನಾನು ರೀಅಪ್ಲಿಕೇಶನ್ ಹಾಕಿದೆ. ಸೊ ನನಗೆ ರೀಅಪ್ಲಿಕೇಶನ್ ಹಾಕಿಬಿಟ್ಟು ವಿತಿನ್ 25 ಡೇಸ್ ಕೂಡ ಆಗಿರಲಿಲ್ಲ, ಆಗಲೇ ನನಗೆ 1-10 ಕಂತಿನ ಹಣ ಬಂದಿದೆ. ಇಲ್ಲಿ ಟೋಟಲ್ ಆಗಿ 20,000 ರೂಪಾಯಿ ಹಣ ಸರ್ ನನಗೆ ಜಮೆ ಆಗಿದೆ ಅಂತ ಒಂದು ಮೆಸೇಜನ್ನು ಆ ಮಹಿಳೆಯವರು ಮಾಡಿರುವಂಥದ್ದು. ಸೊ ಇದು ನನಗೂ ಕೂಡ ಒಂದು ಖುಷಿ ಅನ್ನಿಸ್ತು, ಯಾಕಂತಂದರೆ ನಮ್ಮ ವಿಡಿಯೋಯಿಂದ ಜನರಿಗೆ ಹೆಲ್ಪ್ ಆಗ್ತಾ ಇದ್ದಾವಂತ. ಸೊ ನಿಮಗೆ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದರೆ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ಮತ್ತು ನಮ್ಮದು ಯೂಟ್ಯೂಬ್ನಲ್ಲಿ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಇದೆ. ನಿಮ್ಮದು ಏನೇ ಸಮಸ್ಯೆ ಇದ್ದರೂ ನಮಗೆ ಇನ್ಸ್ಟಾಗ್ರಾಮ್ ಯೂಸ್ ಮಾಡೋಕ್ಕೆ ಬರಲ್ಲ ಸರ್ ಅನ್ನೋರು, ಕೆಳಗಡೆ ಕಾಮೆಂಟ್ ಬಾಕ್ಸ್ ಇರುತ್ತೆ, ನಿಮ್ಮ ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಮಾಡಿ. ನನ್ನ ಪ್ರತಿಯೊಬ್ಬರ ಕಾಮೆಂಟ್ಗಳಿಗೂ ಕೂಡ ಈ ವಿಡಿಯೋಕ್ಕೆ ಯಾರ್ಯಾರು ಕಾಮೆಂಟ್ ಮಾಡ್ತೀರಾ ನಿಮ್ಮೆಲ್ಲರ ಕಾಮೆಂಟ್ಗಳಿಗೂ ಕೂಡ ನಾನು ರಿಪ್ಲೈ ಮಾಡೇ ಮಾಡ್ತಾನೆ, ಇಟ್ಸ್ ಮೈ ಭರವಸೆ. ಸೊ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ನೀವು ಈ ವಿಡಿಯೋನ ತಲುಪಿಸಿ, ಹೀಗೆ ಹೀಗೆ ಆಗಿದೆ ಅಂತ ಅವ್ರಿಗೂ ಕೂಡ ತಿಳಿಸಿ. ನಾನು ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಈ ವಿಡಿಯೋನ ತಲುಪಿಸಿ ಅಂತ ಹೇಳ್ತಾ ಇದ್ದೀನಿ, ಅಂತಂದರೆ ನನಗೆ ವ್ಯೂಸ್ ಬರಲಿ ಅನ್ನುವಂತಹ ಕಾರಣಕ್ಕೆ ನಾನು ಹೇಳ್ತಾ ಇಲ್ಲ. ನೀವು ತಲುಪಿಸೋದು ಬೇಡ, ಜಸ್ಟ್ ನಾನು ಹೇಳಿರುವಂತಹ ಈ ನ್ಯೂಸನ್ನು ಅವರಿಗೆ ತಲುಪಿಸಿದರೆ ಸಾಕು. ನೀವೇ ಆದರೂ ಅವರಿಗೆ ತಿಳಿಸಿ ಅಥವಾ ತಿಳಿಸೋಕ್ಕೆ ಆಗಲಿಲ್ಲ ಅಂದಾಗ ಮಾತ್ರ ನೀವು ಈ ವಿಡಿಯೋನ ಶೇರ್ ಮಾಡಿ. ಸೊ ಮತ್ತೆ ನಿಮಗೆ ಇದೇ ಥರ ಒರಿಜಿನಲ್ ಇನ್ಫಾರ್ಮೇಷನ್ನೇ ತೊಗೊಂಡು ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭ ದಿನ, ಹ್ಯಾವ್ ಎ ನೈಸ್ ಡೇ. ಏನೇ ಡೌಟ್ ಇದ್ರೂ ಕೂಡ ಕೆಳಗಡೆ ಕಾಮೆಂಟ್ ಮಾಡಿ ನಾನು ರಿಪ್ಲೈ.